ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಶು ಆಟ್ ಅಡ್ಡ. ಇವತ್ತು ನಮ್ಮ ಚಾನಲಲ್ಲಿ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ತೋರಿಸ್ತಿದ್ದೀನಿ. ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಏನಪ್ಪ ಅಂದರೆ, ಸಣ್ಣ ಮೀನು ಸಿಗುತ್ತಲ್ಲ ಆದ್ದರಿಂದ ನಾನಿಲ್ಲಿ ಫ್ರೈ ಮಾಡ್ತಿದ್ದೀನಿ. ಇದು ಬಂದು ಡ್ರೈ ಫ್ರೈ ಆಗಿರುತ್ತೆ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಇದು ಒಂದ್ಸಲ ತಿಂತಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು 1/4 kg ಸಿಲ್ವರ್ ಫಿಶು ಮತ್ತು ನೆತಿಲಿ ಫಿಶ್, ಎರಡು ಮಿಕ್ಸ್ ಆಗಿರುವಂಥ ಫಿಶ್ ಇದು, ಅದನ್ನು ತೊಗೊಂಡಿದ್ದೀನಿ. ಆ ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 2 tbsp ಎಣ್ಣೆನ ಹಾಕೊಳ್ತಿದ್ದೀನಿ. ಎಣ್ಣೆ ಕಾಯ್ದಿದ್ದ ನಂತರ ನಾನು ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸಣ್ಣ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಈ ಥರ. ಅದನ್ನು ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತಿದ್ದೀನಿ. ಎಷ್ಟು ಹಾಕ್ಕೊಳ್ತಿದ್ದೀನಿ ಅಂದರೆ ಒಂದು 10 elenaru ಇದೆ. ಇದಕ್ಕೆ ಫಿಶ್ಗೆ ಮೇನು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ರೆ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಾದಮೇಲೆ ನಾನು ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಅದಾದಮೇಲೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಎಲ್ಲ ಫುಲ್ಲು ಮೆತ್ತಗಾಗಬೇಕು ಅಲ್ಲಿ ತನಕ ನಾನು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಡ್ರೈ ಮಾಡ್ತಿರೋದ್ರಿಂದ ಟೊಮೆಟೊ ಜಾಸ್ತಿ ಹಾಕ್ಕೊಂಡಿಲ್ಲ. ನೀವೇನಾದ್ರು ಕರಿ ಥರ ಮಾಡ್ತಿದ್ದೀನಿ ಅಂದರೆ ಟೊಮೆಟೊನ ಒಂದು 3-4 ಹಾಕ್ಕೊಬೋದು. ಸೇಮ್ ಪ್ರೊಸೀಜರೇ ಫಾಲೋ ಮಾಡಿದ್ರೆ ನೀವು ಕರಿ ಕೂಡ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಅದಾದಮೇಲೆ ಒಂದು 1/4 tbsp ಅರಶಿನದ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಒಂದು 1/4 tbsp ಖಾರದ ಪುಡಿ, ಅಚ್ಚಖಾರದ ಪುಡಿ, ಮತ್ತು 1/4 tbsp ಉಪ್ಪು, ಇಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಥರ ಪೌಡರ್ ಹಾಕಿದ್ಮೇಲೆ ನಾನು ಇದನ್ನ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಒಂದು 30-40 ಸೆಕೆಂಡ್ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ, ತುಂಬ ಜಾಸ್ತಿ ಹಾಕ್ಕೊಳ್ತಿಲ್ಲ, ಸ್ವಲ್ಪನೇ ಅಷ್ಟೇ ನೀರು ಹಾಕ್ಕೊಳ್ತಿರೋದು. ಯಾಕೆ ಅಂದರೆ ದಸಿ ವಾಸನೆ ಎಲ್ಲ ಹೋಗ್ಬಿಡ್ಲಿ ಸ್ವಲ್ಪ ಅನ್ನೋದಕ್ಕೋಸ್ಕರ. ಫಿಶ್ ಇವಾಗ ನಾನು ಇದು ಕುದಿ ಬಂದ ಮೇಲೆ ನಾನು ಇದಕ್ಕೆ ಫಿಶ್ನ ಹಾಕ್ಕೊಳ್ತಿದ್ದೀನಿ. ಈ ಫಿಶ್ ಬಂದು ಸಿಲ್ವರ್ ಫಿಶ್ ಅಂತ ಕರೀತಾರೆ, ನೆಥಾಲಿ ಫಿಶ್ ಅಂತ ಕರೀತಾರೆ, ಮತ್ತು ಇನ್ನೊಂದು ಸಣ್ಣ ಫಿಶ್ ಇದೆ. ಸೊ ಇಲ್ಲಿ ಎರಡು ಥರ ಫಿಶ್ಶು ಮಿಕ್ಸ್ ಆಗಿದೆ. ಸೊ ಇದನ್ನ ಕಂಪ್ಲೀಟಾಗಿ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ತಿದ್ದೀನಿ ನಾನಿಲ್ಲಿ. ನೀವು ಇದೇ ಫಿಶ್ನಲ್ಲಿ ನೀವು ಕರಿ ಕೂಡ ಮಾಡ್ಕೋಬೋದು, ಚಪಾತಿಗೆಲ್ಲ ನೆಂಚ್ಕೊಳ್ಳೋ ಥರ. ಬಟ್ ನಾನಿಲ್ಲಿ ಡ್ರೈ ಮಾಡ್ಕೊಳ್ತಿದ್ದೀನಿ. ಫಿಶ್ ಹಾಕಿದ ನಂತರ ಒಂದು 7-10 ನಿಮಿಷದೊಳಗಡೆ ಈ ರೆಸಿಪಿ ಮುಗಿದೋಗುತ್ತೆ. ಸೊ ಯಾಕೆ ಅಂದರೆ ಅದು ನೀರೆಲ್ಲ ಹಿಂಗೆ ಅಷ್ಟರೊಳಗಡೆ ಕುಕ್ ಆಗಿಬಿಟ್ಟಿರುತ್ತೆ. ಇದು ಸಣ್ಣ ಫಿಶ್ ಅಲ್ವಾ, ಸೊ ಅದಕ್ಕೋಸ್ಕರ ಬೇಗ ಆಗುತ್ತೆ. ಫುಲ್ ಕಂಪ್ಲೀಟಾಗಿ ಡ್ರೈ ಆಗೋ ತನಕ ನೀವು ಮಾಡಿಬಿಟ್ರು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ನೋಡಿ, ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿದೆ. ನಿಮ್ಗೆ ಇನ್ನೂ ಜಾಸ್ತಿ ಡ್ರೈ ಬೇಕು ಅಂದರೆ ಬೇಕಾದ್ರೆ ಮಾಡ್ಕೋಬೋದು. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪನ್ನ ಒಂದು ಸ್ವಲ್ಪ ಉದುರಿಸ್ಕೊಂಡ್ರೆ ಸಾಕು, ಆಗೋಗಿದೆ. ನಾನು ಇನ್ನೂ ಸ್ವಲ್ಪ ಡ್ರೈ ಬೇಕು ಅನ್ನೋದಕ್ಕೋಸ್ಕರ 1-2 ನಿಮಿಷದ ಕಾಲ ಫ್ರೈ ಮಾಡ್ಕೊಳ್ತಿದ್ದೀನಿ, ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿರಲಿ, ಡ್ರೈನಾಗಿ ಅಂತ. ಯಾಕೆ ಅಂದರೆ ಸಣ್ಣ ಸಣ್ಣ ಮೂಳೆ ಇರುತ್ತಲ್ವ, ಸೊ ಅದೆಲ್ಲ ಫುಲ್ ರೋಸ್ಟ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಇದನ್ನು ನೀವು ಟೀ ಜೊತೆಗೆ ಮತ್ತು ಈಗ ರಸ ಏನಾದರೂ ಮಾಡಿದ್ದೀರಲ್ಲ ಅದರಲ್ಲಿ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ನಂಗೆ ಈ ಡಿಶ್ನಲ್ಲಿ ಸಣ್ಣ ಸಣ್ಣ ಮೂಳು ತುಂಬಾ ಇರುತ್ತೆ. ಸೊ ನೀವು ನೋಡ್ಕೊಂಡು ತಿನ್ನಬೇಕಾಗುತ್ತೆ, ತಿನ್ನಬೇಕಾದ್ರೆ ಅದರಲ್ಲೂ ಮಕ್ಕಳು ಕೊಡಬೇಕಾದ್ರಂತೂ ಕೇರ್ಫುಲ್ಲಾಗಿ ಕೊಡಬೇಕು, ಬೆಟರ್ ನೀವು ಕೊಡದೇ ಇರೋದೇ ಬೆಸ್ಟು ಅಂತಲೇ ಹೇಳ್ಕೊಳ್ತೀನಿ. ಯಾಕೆಂದರೆ ಮಕ್ಕಳಿಗೆ ಗೊತ್ತಾಗಲ್ಲ, ದೊಡ್ಡವ್ರು ಅದನ್ನು ನೋಡ್ಕೊಂಡು ತಿಂತಾರೆ. ಸೊ ಅದಕ್ಕೋಸ್ಕರ ಒಂದು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ತುಂಬ ಟೇಸ್ಟಿಯಾಗಿತ್ತು. ಟೇಸ್ಟ್ ವೈಸ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಒಂದ್ಸಲ ತಿಂತಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೋ, ಅಷ್ಟು ಚೆನ್ನಾಗಿತ್ತು. ಓಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.